ಹಲೋ ಎಲ್ಲರೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಇಪ್ಪತ್ತ ಮೂರು ಡಾಗ್ ಬ್ರೀಡ್ಗಳನ್ನ ಭಾರತದಲ್ಲಿ ಬ್ಯಾನ್ ಮಾಡಲಾಗಿದೆ ಅಂತ ಹೇಳಿ ವಿಡಿಯೋ ಮಾಡಿದೆ ಇದರಿಂದ ತುಂಬಾ ಜನ ಡಾಗ್ ಓನರ್ ಗಳು ಭಯ ಪಟ್ಟಿದ್ರು ಈಗ ಸಾಕಿರುವಂತಹ ಡಾಗ್ ಗಳನ್ನ ಏನ್ ಮಾಡೋದು ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು ಆದ್ರೆ ಈಗ ಕರ್ನಾಟಕ ಹೈಕೋರ್ಟ್ ಏನಿದೆ ಇದು ಬಂದು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದೆ ಅದೇನು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಇಪ್ಪತ್ತ್ ಮೂರು ಡಾಗ್ ಬ್ರೀಡ್ಗಳು ಬ್ಯಾನ್ ಮಾಡಬೇಕು ಅಂತ ಹೇಳಿ ಆದೇಶನ ಹೊರಡಿಸಿತ್ತು ಇದರಲ್ಲಿ ರಾಟ್ ವೀಲರ್ ಪಿಟ್ಪುಲ್ ಡಾಗ್ ಅರ್ಜೆಂಟೀನೋ ಕೆನೆ ಕೋರ್ಸೋ ಹೀಗೆ ಇಪ್ಪತ್ತ್ ಮೂರು ಜಾತಿಯ ನಾಯಿಗಳನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಹೇಳಿದರು ಜೊತೆಗೆ ಇಂಪೋರ್ಟ್ ಹಾಗೆ ಇವುಗಳ ಬ್ರೀಡಿಂಗ್ ಕೂಡ ಇನ್ನು ಮುಂದೆ ಭಾರತದಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಇದರಿಂದ ತುಂಬ ಜನ ಡಾಗ್ ಬ್ರೀಡರ್ಸ್ ಹಾಗೆ ಡಾಗ್ ಓನರ್ಸ್ಗಳಿಗೆ ತುಂಬಾ ಸಮಸ್ಯೆ ಆಗಿತ್ತು ಹಾಗಾಗಿ ಕರ್ನಾಟಕದಲ್ಲಿರುವಂಥ ಕೆಲವರು ಬ್ರೀಡರ್ಗಳು ಹೈಕೋರ್ಟಿಗೆ ಸ್ಟೇ ಮಾಡಬೇಕು ಅಂತ ಹೇಳಿ ಅರ್ಜಿನ ಹಾಕಿದ್ರು ಈಗ ಕರ್ನಾಟಕ ಹೈಕೋರ್ಟ್ ಮಂಗಳವಾರ ಏನು ಬ್ಯಾನ್ ಅಂತ ಹೇಳಿದ್ರು ಇದ್ರ ಮೇಲೆ ಸ್ಟೇ ಆರ್ಡರ್ನ ಪಾಸ್ ಮಾಡಿದೆ ಇನ್ ಮುಂದೆ ಯಾವುದೇ ಸಮಸ್ಯೆ ಇರೋದಿಲ್ಲ ನೀವು ನಿಮ್ಮ ಡಾಗ್ ಗಳನ್ನ ಆರಾಮಾಗಿ ಸಾಕಬಹುದು ಹಾಗೆ ಬ್ರೀಡಿಂಗ್ ಕೂಡ ಮಾಡಬಹುದು ಯಾರೆಲ್ಲ ಬ್ರೀಡರ್ ಇದಕ್ಕೋಸ್ಕರ ಹೋರಾಡಿದ್ರ ನಿಮ್ಗೆಲ್ಲ ಧನ್ಯವಾದ ಇದು ಕರ್ನಾಟಕದಲ್ಲಿ ಮಾತ್ರ ಆಗಿರೋದು ಬೇರೆ ಸ್ಟೇಟ್ ಅಲ್ಲಿ ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇರೋರಿಗೆ ಏನೋ ಸಮಸ್ಯೆ ಇರೋದಿಲ್ಲ ನೀವು ಆರಾಮಾಗಿ ಸಾಕಬಹುದು ಸದ್ಯಕ್ಕೆ ಇಷ್ಟೇ ಮಾಹಿತಿ ಬಂದಿರೋದು ನೆಕ್ಸ್ಟ್ ಏನಾದ್ರೂ ಇನ್ಫಾರ್ಮೇಶನ್ ಬಂತು ಅಂತ ಹೇಳಿದ್ರೆ ವಿಡಿಯೋ ಮಾಡ್ತೀನಿ ಇನ್ನು ಯಾವುದೇ ರೀತಿ ಪೇಪರ್ ವರ್ಕ್ ಕಾಪಿ ಏನು ಸಿಕ್ಕಿಲ್ಲ ಅದು ಸಿಕ್ಕಿದ್ರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ ಇಲ್ಲ ಅಂತ ಹೇಳಿದ್ರೆ ಅದರ ಬಗ್ಗೆ ವೀಡಿಯೋನ ಮಾಡ್ತೀನಿ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ